ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ರೈತರಿಗೆ ಹಿತಾಸಕ್ತಿಗೆ ವಿರುದ್ಧವಾದಂಥ ಕಾನೂನುಗಳನ್ನು ಆಲ್ರೆಡಿ ಸುಗ್ರೀವಾಜ್ಞೆ ಮೂಲಕ ತಂದಿದ್ದಾರೆ. ಇದು ಅನ್ಡೆಮಾಕ್ರೆಟಿಕ್. ಒಂದು ಎರಡನೇದಾಗಿ ರೈತರ ಮರಣ ಶಾಸನಗಳಿವು. ಇದನ್ನು ನಾವು ವಿರೋಧಿಸಲೇಬೇಕು. ಅದಕ್ಕೆ ಇಡೀ ದೇಶದ ರೈತರು ಇವತ್ತು ಡೆಲ್ಲಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಮುಚ್ಚಿ ಹಾಕಿದ್ದಾರೆ. ಆ ರೈತರು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಡೆಲ್ಲಿಯ ರೈತರಿಗೆ ಬೆಂಬಲಿಸಿ ನಾವು ಸಾಗರದಲ್ಲೂ ಕೂಡ ನಮ್ಮ ವಿವಿಧ ಜನಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಎಲ್ಲ ಸೇರಿ ನಾವು ಅವರಿಗೆ ಬೆಂಬಲಿಸಿ ಇಲ್ಲಿ ನಿರಂತರವಾದಂಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್, ಎಷ್ಟು ದಿನ ಮಾಡ್ತೀರಿ ಇದು ಉಪವಾಸ? ಇದು ನಿರಂತರ ಅಲ್ಲಿ ತೀರ್ಮಾನ ಆಗಲ್ವರೆಗೂ ಕೇಂದ್ರ ಸರ್ಕಾರದ ಜೊತೆಗೆ ರೈತರ ಜೊತೆಗೆ ಅಲ್ಲಿ ಮಾತುಕತೆ ಆಗಿ ತೀರ್ಮಾನ ಆಗಲ್ವರೆಗೂ ನಾವು ಇಲ್ಲಿ ನಿರಂತರ ಮಾಡ್ತೀವಿ. ಯಾವ ಸಂಘಟನೆ ಮಾಡಿದ್ರು? ಎಲ್ಲ ಸಂಘಟನೆ ಇದ್ದಾವೆ, ರೈತ ಸಂಘ ಇದ್ದಾವೆ. ಆದರೆ ರೈತರ ಬೆಂಬಲಿಗರು ಎಲ್ಲರೂ ರೈತರ ಹಿತಾಸಕ್ತಿಯನ್ನು ಬೆಂಬಲಿಸೋರು ಅಲ್ಲ.